ಮೈ ಡಿಯರ್ಕಾಡೆಮಿಖಂಡಿ ದಿಸ್ ಇಸ್ ರಮೇಶ್ ಪೂಜಾರಿ ಡಿಯರ್ಮೇಶ್ ಪಿಯು ಸಿ ಫಸ್ಟ್ ಇಯರ್ತಿಯೊಂದು ವಿದ್ಯಾರ್ಥಿಗಳೇಪರ್ ಕ್ಲಾಸ್ ಸರಣಿ ನಮ್ಮಲ್ಲಿ ನಡೆಯಲಾಗುತ್ತೆ ಡಿಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೀಟೇಲ್ಸ್ ಓಪನ್ ಆಗುತ್ತೆ ನಿಮಗೆ ಅದರಲ್ಲಿ ಪಿಯು ಸಿ ಫಸ್ಟ್ ಇಯರ್ ಇಂಗ್ಲಿಷ್ ಕ್ಲಾಸ್ ವೀಡಿಯೋಸ್ ಅಂತ ಹೇಳಿ ಒಂದು ಲಿಂಕ್ ಇರುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಪಿ ಯು ಸಿ ಫಸ್ಟ್ ಇಯರ್ನ ಇಂಗ್ಲೀಷನ್ನ ಎಲ್ಲ ಎಲ್ಲಾ ವಿಡಿಯೋಸ್ ಶಕ್ತಿ ಅವುಗಳನ್ನು ಅವುಗಳನ್ನ ಒಂದೊಂದಾಗಿ ಒಂದೊಂದಾಗಿ ಸೀರಿಯಲ್ ವೈಸ್ ನೋಡ್ಕೋಬಹುದು ಬನ್ನಿ ಇವತ್ತು ನಾನು ನಿಮಗೆ ಎರಡು ಸಾವಿರದ ಇಪ್ಪತ್ನಾಲ್ಕ ಅಂದ್ರೆ ಈಗ ಸದ್ಯ ಎಕ್ಸಾಮ್ ಬರುವಂತ ವಿದ್ಯಾರ್ಥಿಗಳು ಕ್ವಶನ್ ಪೇಪರ್ನ ಪ್ಯಾಟರ್ನ್ ಏನು ಚೇಂಜ್ ಆಗಿದೆ ಆ ಮಾಡಲ್ ಕ್ವಶನ್ ಪೇಪರ್ ಗೋರ್ಮೆಂಟ್ ಏನು ಏನ್ ಅದನ್ನು ಅದನ್ನ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಹೇಗಿರುತ್ತೆ ಏನು ಈ ಕ್ವಶನ್ ಪೇಪರ್ನಲ್ಲಿ ಎಷ್ಟು ಯಾವುದಕ್ಕೆ ಮಾರ್ಕಸ್ ಬೀಳುತ್ತೆ ಈಗಾಗಲೇ ಬ್ಲೂ ಪ್ರಿಂಟನ್ನು ನಾನು ಮಾಡಿದ್ದೀನಿ ಅದು ಕೂಡ ಆ ಲಿಂಕ್ದಲ್ಲಿ ಇರುತ್ತೆ ನೋಡಿ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲಾನು ಬಂದ್ಬಿಡುತ್ತೆ ಆ ಲಿಂಕ್ ಅನ್ನ ಕಾಪಿ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೋಬೇಕು ಯಾವ್ಯಾವ ಯಾವ್ಯಾವನ್ನ ಹಾಕ್ತಾ ಹೋಗ್ತಿನ್ಲೋ ಅಥವಾ ಬಂದ್ ಬರ್ತಿರ್ತವೆ ಅಥವಾ ಲಿಂಕ್ ಸೇವ್ ಆಗಿರುತ್ತೆ ಅಂದ್ರೆ ಲಿಸ್ಟ್ ಆಗಿರುತ್ತೆ ಅದನ್ನ ಒಂದೊಂದು ನೋಡ್ಕೊತ ಹೋಗ್ಬೇಕು ಈ ತೀರ್ ಮತ್ತೆ ಮೊದಲ ಬಾರಿಗೆ ನೀವು ಏನಾದರೂ ಕ್ಲಾಸನ್ನು ನೋಡ್ತಾ ಇದ್ರೆ ನಮ್ಮ ಚಾನಲ್ ಜೊತೆ ಒಂದಾಗಿರ್ಬೇಕಾದ್ರೆ ನೀವು ಸಬ್ಸ್ಕ್ರಿಪ್ಷನ್ ತಗೊಳ್ಳಿ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅಕೌಂಟ್ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಚೂಸ್ ಮಾಡಿದ್ರೆ ನಿಮ್ಗೆ ಯಾವುದೇ ವಿಡಿಯೋ ಹಾಕಿದ್ರೆ ಸಿಗುತ್ತೆ ಪಿ ಯು ಸಿ ಫಸ್ಟ್ ಇರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬರುವಂತ ಎಂಬತ್ತು ಅಂಕದ ನೋಡಿ ಎಂಬತ್ತು ಅಂಕದ ಇಂಗ್ಲಿಷ್ ಪೇಪರ್ ಏನು ಮಾಡೆಲ್ ಕ್ವಶನ್ ಪೇಪರ್ ಗೋರ್ಮೆಂಟ್ ಅಂತ ಬಂದಿದೆ ಅದು ಯಾವ ರೀತಿಯಾಗಿದೆ ಅನ್ನೋದು ನಾನು ಹೇಳಿಕೊಡ್ತಾ ಇದ್ದೇನೆ ಎಲ್ಲಕ್ಕಿಂತ ಕೂಡ ತುಂಬಾ ಇಂಪಾರ್ಟೆಂಟ್ ಆದಂತಹ ಖುಷಿ ಅಥವಾ ತುಂಬಾ ಸಂತೋಷದ ವಿಷಯ ಏನಂತಂದ್ರೆ ಮೂರು ಗಂಟೆ ಹದಿನೈದು ನಿಮಿಷದ ಸಮಯ ಇರುತ್ತೆ ಎಂಬತ್ತು ಅಂಕಕ್ಕೆ ಹಂಗಾದ್ರೆ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನ ತಗೊಳ್ಳಿಕ್ಕೆ ತುಂಬಾ ಈಸಿ ಆಗಿದೆ ಇದು ಯಾಕಂತಂದ್ರೆ ತುಂಬಾ ನೀಟಬಹುದು ಯಾವ ವಿದ್ಯಾರ್ಥಿಗಳು ತುಂಬಾ ಗಡಬಡಿ ಮಾಡ್ತಾ ಇರಲಾ ಅಂದ್ರೆ ಅವಸರ ಮಾಡ್ತಾ ಇರಲಾ ಅವ್ರು ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಮೂರು ಗಂಟೆಯಲ್ಲಿ ಎಂಬತ್ತು ಅಂಕಗಳನ್ನ ಬರೆಯೋದು ಬಹಳ ಈಸಿ ಆಗಿರುತ್ತೆ ನೀವೆಲ್ಲರನ್ನು ಚೆನ್ನಾಗಿ ಓದಿದ್ರೆ ನೋಡಿ ಮೊದಲು ಇನ್ಸ್ಟ್ರಕ್ಷನ್ ಓದ್ತಾ ಇದ್ದೀನಿ ಫಾಲೋ ದ ಪ್ರಿಸ್ಕ್ರೈಬ್ಡ್ ಲಿಮಿಟ್ ವೈಲ್ ಆನ್ಸರಿಂಗ್ ದಶನ್ಸ್ ಪ್ರಶ್ನೆಗಳಿಗೆ ಏನು ಲಿಮಿಟ್ ಮಾಡಿದಾರ ಲಿಮಿಟ್ ಅನ್ನ ಕ್ರಾಸ್ ಮಾಡಬೇಡಿ ಅಂದ್ರೆ ಲಿಮಿಟ್ ಅನ್ನ ಕ್ರಾಸ್ ಎಕ್ಸಾಂಪಲ್ ಈಗ ಸದ್ಯ ಎಂಬತ್ತರಿಂದ ನೂರು ಪದಗಳಿಗೆ ಬರಿ ಅಂದ್ರೆ ಅದು ನೂರ ಐವತ್ತು ಪದಕ್ಕೆ ಬರಿಬೇಡಿ ಆಲ್ಮೋಸ್ಟ್ ನಿಯರೆಸ್ಟ್ ನೂರ ಹತ್ತು ನೂರ ಹದಿನೈದು ಬರೆದ್ರೆ ಬಹಳ ಒಳ್ಳೇದು ಎಂಬತ್ತಕ್ಕಿಂತ ಕಡಿಮೆ ಆಗಬಾರ್ದು ನೂರಕ್ಕಿಂತ ತುಂಬಾ ಜಾಸ್ತಿ ಆಗಬಾರ್ದು ಅಷ್ಟೇ ಒಂದು ಹತ್ತು ಪದ ಹೆಚ್ಚಾದ್ರು ನಡೆಯುತ್ತೆ ರೈಟ್ ದ ಕರೆಕ್ಟ್ ಕ್ವಶನ್ ನಂಬರ್ ಕ್ವಶನ್ ನಂಬರ್ ಕರೆಕ್ಟ್ ಆಗಿ ಬರೀರಿ ಆಮೇಲೆ ಎಂ ಸಿ ಕ್ಯೂ ಒಂದು ಹತ್ತು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಚೂಸ್ ದ ಕರೆಕ್ಟ್ ಆನ್ಸರ್ ಇಟ್ ಆಪ್ಷನ್ ಚೂಸ್ ಮಾಡಿ ನೀವು ಏನ್ ಮಾಡ್ಬೇಕು ಅದನ್ನ ಮತ್ತೊಮ್ಮೆ ಬರೀಬೇಕಂತ ಹೇಳ್ತಾರೆ ಆನ್ಸರ್ ಅನ್ನ ತಿಳಿತು ಇನ್ನ ಇಪ್ಪತ್ತೈದನೇ ಪ್ರಶ್ನೆ ಎದಿಂದ ಜೆ ತನಕ ಅಲ್ಲಿ ಒಂದು ಸೀಕ್ವೆನ್ಸ್ ಇರುತ್ತೆ ಸೀಕ್ವೆನ್ಸ್ ಪ್ರಕಾರ ಬರೀರಿ ಅದು ಒಂದೇ ಕಡೆ ಬರೀರಿ ಅಂತ ಹೇಳ್ತಾ ಇದ್ದಾರೆ ಹಂಗಾರೆ ಮೊದಲಿಗೆ ನಿಮ್ಮ ಲೆಸನ್ಗಳ ಮೇಲೆ ಅಥವಾ ಗಳ ಮೇಲೆ ಅಂದ್ರೆ ಪ್ರೋಸ್ ಮತ್ತು ಪೋಯೆಟ್ರಿಗಳ ಮೇಲೆ ನಿಮಗೆ ಹತ್ತು ಎಮ್ ಸಿ ಕ್ಯೂ ಕ್ವೆಶನ್ ಅದಾವ ಈ ರೀತಿ ಎಮ್ ಸಿ ಕ್ಯೂ ಅಂದ್ರೆ ಒಂದು ಕ್ವಶನ್ ಕೊಡ್ತಾರೆ ನಾಲ್ಕು ಆನ್ಸರ್ ಗಳನ್ನ ಕೊಟ್ಟಿರ್ತಾರೆ ನಾಲ್ಕರಲ್ಲಿ ಯಾವುದೋ ಒಂದು ಆಪ್ಷನ್ ಅಲ್ಲಿ ಒಂದು ಆನ್ಸರ್ ಕರೆಕ್ಟ್ ಆಗಿರುತ್ತೆ ಈ ಬಿಟ್ಟ ಸ್ಥಳಕ್ಕೆ ಕರಿತಾರೆ ಸೊ ಹಿಂಗೆ ನಾವು ಒಟ್ಟಾರೆ ಇದನ್ನ ಸರಿಯಾಗಿ ಓದ್ಕೊಂಬಂದ್ರೆ ಬಹಳ ಒಳ್ಳೇದು ಹಂಗಾರೆ ಹತ್ತು ಗಳು ಮೊದಲಿಗೆ ಎಂ ಸಿ ಕ್ಯೂ ಇರ್ತಾವೆ ಎಮ್ ಸಿ ಕ್ಯೂ ದಲ್ಲಿ ಒಂದು ನಿಮಗೆ ಹೊಂದಿಸಿ ಬರೆಯರಿ ಕೊಟ್ಟಿದ್ದಾರೆ ಅದು ಆರನೇ ಪ್ರಶ್ನೆ ಇರ್ಬೋದು ಎಂಟನೇ ಪ್ರಶ್ನೆ ಇರ್ಬೋದು ಈಗ ಎಕ್ಸಾಂಪಲ್ ಸೊ ಮಾರ ಅಂದ್ರೆ ಯಾರು ಕರಿತಾರೆ ಗಂಗಾ ಅಂದ್ರೆ ಯಾರು ವೇದ ಅಂದ್ರೆ ಯಾರು ಸೊ ವೇದ ಅಂತ ಅಂದ್ಕೊಳ್ಳಿ ನಮ್ಮ ರಿವರ್ ಅಂತ ಆದ್ರೆ ಮೂರನೇದಕ್ಕೂ ಬಿ ಆಗತ್ತೆ ಮೂರನೇದಕ್ಕೆ ಬಿ ಆನ್ಸರ್ ಇಲ್ಲಿದೆ 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 ಇಲ್ಲಿಲ್ಲ ತಿ ಸೊ ಹಿಂಗೆ ನಾವೇನ್ ತಗೋಬೇಕು ತಗೋಬೇಕಂದ್ರೆ ಒಟ್ಟಾರೆ ಈ ಗಂಗಾ ಅಂದ್ರೆ ಯಾರು ಮಾರ ಸನ್ನಾಗ್ತಾನ ಆ ಎರಡನೇದಕ್ಕೆ ಎ ಆಪ್ಷನ್ ಬರುದು ಹಂಗಾರೆ ಎರಡನೇದಕ್ಕೆ ಎ ಇಲ್ಲಿ ಕರೆ ಹಂಗಾರೆ ಆಪ್ಷನ್ ಇಸ್ ದ ರೈಟ್ ಆಪ್ಷನ್ ನೀವೇನ್ ಮಾಡ್ಬೇಕು ಸಿಕ್ಸ್ ನಂಬರ್ ಅಂತ ಬರೆದು ಈ ಬಿ ಆಪ್ಷನ್ ಅನ್ನ ಹಿಂಗ್ ಬರೆದು ಅದ್ರ ಮುಂದೆ ಇವ್ ಏನಿದೆ ಇದನ್ನೆಲ್ಲಾನು ಬಿಟ್ರೆ ನಿಮ್ಗೆ ಅಟೋಮೆಟಿಕ್ ಆಗಿ ಮಾರ್ಕರ್ಸ್ ಸಿಗುತ್ತೆ ಇನ್ನ ಕ್ವಶನ್ ಅನ್ನ ಸರಿಯಾಗಿ ಓದ್ಕೊಳ್ಳಿ ತಿಳಿಯುತ್ತೇನೆ ನಿಮ್ಗೆ ಓಕೆ ಸೊ ಈಗ ಸದ್ಯ ಮುಂದಿನ ದಿನಗಳಲ್ಲಿ ಮುಂದಿನ ದಿನ ನಾಳೆ ನಾಡದ್ದು ನಾನು ನಿಮಗೆ ಇವೆಲ್ಲಾ ಗ್ರಾಮರ್ ಮೇಲೆ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡಿ ತೋರಿಸ್ತೇನೆ ಕಳೀತಾರೆ ನಾನ್ ಮಾಡುವಂತ ಪ್ರತಿಯೊಂದು ಕ್ಲಾಸ್ ಗಳನ್ನ ನೋಡ್ಕೊಂಡ್ ಬಿಟ್ರೆ ಮುಗಿದೋಯ್ತು ಎಲ್ಲಾ ಲೆಸನ್ ಎಲ್ಲಾ ಗ್ರಾಮರ್ ಮೊದಲು ನಾನು ಗ್ರಾಮರ್ ಹೇಳ್ಕೊಡ್ತೇನೆ ಯಾಕಂತಂದ್ರೆ ನಲವತ್ತು ಅಂಕ ಗ್ರಾಮರ್ ಮೇಲೆನೇ ಇರುತ್ತೆ ಮೊದಲು ಗ್ರಾಮರ್ನ ಕಂಪ್ಲೀಟ್ ಮಾಡೋಣ ಆಮೇಲೆ ಒಂದೊಂದು ಲೆಸನ್ ಮೇಲೆ ಒಂದು ನಾಲ್ಕು ಮಾರ್ಕ್ಸ್ ಅನ್ವಶನ್ ಆರು ಮಾರ್ಕ್ಸ್ ಅನ್ಶನ್ ಒನ್ ಮಾರ್ಕ್ಸ್ ಕ್ವಶನ್ಸ್ ಒಂದ್ ಸ್ವಲ್ಪ ಡಿಸ್ಕಶನ್ ಮಾಡೋಣ ಎಸ್ ಅರ್ಥ ಆಗ್ತಾ ಇದೆನಾ ಅರ್ಥ ಆಗ್ತಾ ಇದ್ರೆ ತಿಳಿತಾ ಇದ್ರೆ ಎಸ್ ಅದು ಟೈಪ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಈ ವಿಡಿಯೋನ ಲೈಕ್ ಮಾಡೋದಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡ್ಕೊಳ್ಳಿ ನೆಕ್ಸ್ಟ್ ಹತ್ತು ಪ್ರಶ್ನೆಗಳು ಆದರೆ ಹನ್ನೊಂದನೇ ಪ್ರಶ್ನೆಯಲ್ಲಿ ಎ ಭಾಗ ಇದು ಅಂದ್ರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಮೇಲೆ ಇದೆ ಇದನ್ನು ಕೂಡ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಮೂರು ಅಂಕ ನೆಕ್ಸ್ಟ್ ಹಾ ಈ ಸ್ಥಳವನ್ನ ಸುಮ್ಮನೆ ತುಂಬಬಾರದು ಇದನ್ನ ಪೂರ ಬರೆದು ಆನ್ಸರ್ ಅನ್ನ ತುಂಬಿದ್ರೆ ಕಂಪ್ಲೀಟ್ ಮಾರ್ಕಸ್ ಕೊಡ್ತಾರ ಸುಮ್ನೆ ಉತ್ತರ ಅಷ್ಟೇ ಬರೆದ್ರೆ ಹನ್ನೊಂದು ಅಂತ ಹೇಳಿ ನಿಮಗೆ ಮಾರ್ಕಸ್ ಕೊಡಲ್ಲ ನೆನ್ಪಿಟ್ಟುಕೊಳ್ಳಿ ನೆಕ್ಸ್ಟ್ ಇನ್ನು ಫಿಲ್ ಇನ್ ಬ್ಲಾಂಕ್ಸ್ ವಿತ್ ಸೂಟೇಬಲ್ ಫಾರ್ಮ್ ದ ವರ್ಬ್ ಮೇಲೆ ಇದೆ ಇದು ಕೂಡ ಎರಡು ಅಂಕಗಳದವ ಎಷ್ಟು ಎರಡು ಮಾರ್ಕಸ್ ನ ಪ್ರಶ್ನೆ ಇದಾಗಿದೆ ಸಹಿತ ನೆಕ್ಸ್ಟ್ ಇನ್ನು ಹದಿಮೂರನೇದು ಏನಿದೆಪ್ಪ ಅಂತಂದ್ರೆ ಲ್ಯಾಂಗ್ವೇಜ್ ಫಂಕ್ಷನ್ ಇದೆ ಅಡಿ ಒಂದರಿಂದ ಹತ್ತು ಎಂ ಸಿ ಕ್ಯೂ ಕ್ವಶನ್ ಪಾಠದ ಮೇಲೆ ಹನ್ನೊಂದನೇದು ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಹನ್ನೆರಡನೇದು ವರ್ಬ್ ಆಯ್ತು ಇನ್ನು ಹದಿಮೂರನೇದು ಎಕ್ಸ್ಪ್ರೆಷನ್ಸ್ ಅಂಡ್ ಫಂಕ್ಷನ್ಸ್ ಅಂತ ಬರುತ್ತೆ ಎಕ್ಸ್ಪ್ರೆಷನ್ ಅಂಡ್ ಫಂಕ್ಷನ್ ಅಂತಂದ್ರೆ ನೀವು ಮಾಡ್ತಾ ಇರುವಂತಹ ಒಂದು ಮಾತು ಫಾರ್ ಎಕ್ಸಾಂಪಲ್ ಈಗ ಸದ್ಯ ನಾನು ಯಾರಿಗಾದ್ರೂ ಗುಡ್ ಮಾರ್ನಿಂಗ್ ಅಂತೀನಿ ಇದು ಗುಡ್ ಮಾರ್ನಿಂಗ್ ಅನ್ನುವಂಥದ್ದು ಏನಂತಾರೆ ಇದು ಗ್ರೀಟಿಂಗ್ಸ್ ಅಂತ ಕರೀತಾರೆ ಹಂಗಾರೆ ಒಂದೇದಕ್ಕೆ ಸರಿಯಾದ ಆನ್ಸರು ಡಿ ಆಯ್ತು ಇದು ಕೂಡ ಹಿಂಗೆ ಎಕ್ಸಾಮ್ ದಲ್ಲಿ ಏನ್ ಮಾಡಿ ಹದಿಮೂರು ನಂಬರ್ ಅಂತ ಹಾಕಿ ಇದನ್ನೆಲ್ಲ ಬರೆದು ಅದ್ರ ಮುಂದೆ ಯಾವ್ದು ಕರೆಕ್ಟ್ ಆಗುತ್ತೆ ಅದನ್ನ ಬರೆದ್ರೆ ತುಂಬಾ ಒಳ್ಳೇದು ಐದಕ್ಕೆ ಐದು ಅಂಕಗಳು ಸಿಗ್ತಾವ ಇಲ್ಲ ಅಂತಂದ್ರೆ ನೀವು ನಂಬರ್ ಗೆ ಡಿ ಟೂ ಗೆ ಸಿ ಅ ತಿಂಗ್ ಬರೆದ್ರೆ ಹೇಳಲಿಕ್ಕೆ ಬರಲ್ಲ ಕೆಲವೊಂದು ಟೀಚರ್ಸ್ ಗಳು ಮಾರ್ಕಸ್ ಕೊಡ್ಲಿಕ್ಕೆ ಹೋಗೋದಿಲ್ಲ ತಿಳಿತಾರೆ ಅದಕ್ಕೆ ಕಂಪ್ಲೀಟ್ ಬರೀರಿ ಬಹಳ ಸೇಫ್ ಇರ್ತಾರೆ ನೀವು ಓಕೆ ಇನ್ನ ಹದಿಮೂರನೇ ಪ್ರಶ್ನೆ ಆದಮೇಲೆ ಹದಿನಾಲ್ಕನೇ ಪ್ರಶ್ನೆದಲ್ಲಿ ನಿಮಗೆ ಪಾರ್ಟ್ ಟೂ ಅಂತ ಬರ್ತದೆ ನೋಡಿ ಇವನ್ನೆಲ್ಲ ಬಿಡಬೇಡಿ ಪಾರ್ಟ್ ಟೂ ಒಳಿ ಹದಿನಾಲ್ಕು ಎಂಬತ್ತರಿಂದ ನೂರು ಪದಗಳಿಗೆ ಮೀರದಂತೆ ಬರೆಯಿರಿ ಅಂದ್ರೆ ಆಲ್ಮೋಸ್ಟ್ ಆಲ್ ಒಂದು ಹತ್ತರಿಂದ ಹದಿನೈದು ಲೈನ್ ಅನ್ನು ಬರಿಬೇಕಾಗುತ್ತೆ ಈ ನಾಲ್ಕು ಅಂಕಗಳ ಮಾರ್ಕಸ್ ಹೇಗೆ ಬರೀಬೇಕು ಅದನ್ನು ಕೂಡ ನಾನು ಆಮೇಲೆ ಹೇಳ್ಕೊಡ್ತೀನಿ ಕರಿತಾರೆ ಎಸ್ ಈಗ ಜಸ್ಟ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಹೇಗಿದೆ ಮಾಡೆಲ್ ಅನ್ನೋದು ಇಲ್ಲಿ ಹದಿನಾಲ್ಕರಿಂದ ಇಪ್ಪತ್ತ್ ಮೂರು ಕ್ವಶನ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಹತ್ತು ಕೊಟ್ಟಿದ್ದಾರೆ ಹತ್ತರಲ್ಲಿ ಏನಂದಿದ್ದಾರೆಪ್ಪ ಅಂದ್ರೆ ಆರು ಬರಿ ಅಂದಿದ್ದಾರೆ ಇನ್ನು ಇನ್ನೊಂದು ವಿಷಯ ಅಟ್ಲೀಸ್ಟ್ ಟೂ ಫ್ರಮ್ ಪೊಯಿಟ್ರಿ ಅಂತ ಹೇಳಿದ್ದಾರೆ ನೋಡ್ರಿ ಎರಡು ಪದ್ಯಗಳಿಂದ ಬಂದಂತ ಪ್ರಶ್ನೆಗಳಿಗೆ ಉತ್ತರ ಬರೀಬೇಕು ಈ ತರದು ಸುಮ್ನೆ ಎಲ್ಲನು ನೀವು ಪಾಠದ ಮೇಲೇನೆ ಬರಿಬಾರ್ದು ಅಂತ ಹೇಳ್ತಾ ಇದ್ದಾರೆ ಅರ್ಥ ಇದ್ದಾರೆ ಸೊ ಅದಕ್ಕೆ ಎರಡು ಪದ್ಯದಲ್ಲಿ ಬರೀರಿ ನಾಲ್ಕು ಪಾಠದಲ್ಲಿ ಬರೀರಿ ಒಟ್ ಆರು ಬರಿಬೇಕು ಹತ್ತು ಪ್ರಶ್ನೆ ಕೊಟ್ಟಿರ್ತಾರೆ ಇನ್ನ ನಿಮಗೆ ಇಪ್ಪತ್ ಮೂರರಿಂದ ಆದ್ಮೇಲೆ ಭಾಗ ಮೂರು ಸ್ಟಾರ್ಟ್ ಆಗುತ್ತೆ ಇಪ್ಪತ್ನಾಲ್ಕು ಇಲ್ಲಿ ಕೂಡ ಎರಡು ಪ್ರಶ್ನೆಗಳು ಕೇಳ್ತಾರ ಎರಡ್ನೂರು ಪದಕ್ಕೆ ಮೀರದಂತೆ ಅಂದ್ರೆ ಒಂದು ಒಂದೂವರೆ ಪೇಜ್ ಬರೆದ್ರೆ ಬಹಳ ಒಳ್ಳೇದು ಆ ಇದನ್ನ ನೀವು ಆರು ಅಂಕಗಳಾಗಿರುತ್ತೆ ಇದನ್ನು ಕೂಡ ಬರಿಬೇಕಾಗತ್ತೆ ನೆಕ್ಸ್ಟ್ ನಾಲ್ಕನೇ ಭಾಗದಲ್ಲಿ ರೀಡ್ ದ ಪ್ಯಾಸೇಜ್ ಮೊದಲ ಪ್ಯಾಸೇಜ್ ಅನ್ನ ಓದಿ ನೋಡಿ ಮೂರು ಗಂಟೆ ಹದಿನೈದು ನಿಮಿಷ ಸಮಯ ಕೊಡ್ತಿದ್ದಾರೆ ನಿಮಗೆ ಹಂಗಾರ ಮೂರು ಗಂಟೆ ಹದಿನೈದು ನಿಮಿಷ ಸಮಯ ಮೇಲೆ ಆರಾಮಾಗಿ ಏನು ಮಾಡ್ಬೋದು ವಿದ್ಯಾರ್ಥಿಗಳೇ ಮೊದಲು ಹದಿನೈದು ನಿಮಿಷ ಇದನ್ನ ಕ್ವಶನ್ ಪೇಪರ್ ಓದ್ಲಿಕ್ಕೆ ಇರುತ್ತೆ ಅವಾಗ ಈ ಪ್ಯಾಸೇಜ್ ಅನ್ನ ಚೆನ್ನಾಗಿ ಓದ್ಕೊಳ್ಳಿ ಅವಾಗ ನಿಮ್ಗೆ ಏನ ಬಿಡುತ್ತೆ ತುಂಬಾ ಈಸಿಯಾಗಿ ಬಿಡುತ್ತೆ ನಾನು ಏನ್ ಬರಿಬೇಕು ಏನ್ ಓದ್ಬೇಕಂತ ಹೇಳಿ ಅರ್ಥ ರೀ ಎಸ್ ಅವಾಗ ಮೇಲೆ ಓದಿದ ಮೇಲೆ ನೀವು ಕೊನೆಗೆ ಬರುವಂತಹ ಎ ದಿಂದ ಜೆ ಅದು ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಪಡಬೇಕು ಇವುಗಳನ್ನ ಸೀರಿಯಲ್ ಆಗಿ ಬರೀರಿ ಒಂದ್ ಕಡೆ ಎ ಆನ್ಸರ್ ಬರ್ದು ಇನ್ನೊಂದು ಪೇಜ್ ನಲ್ಲಿ ಬಿ ಅನ್ನ ಬರೀಬಾರ್ದು ದಿಂದ ಜೆ ತನಕ ಎಲ್ಲಾ ಕ್ವಶನ್ಗಳನ್ನ ಒಂದೇ ಕಡೆ ಬರಿ ಅಂತ ಅವ್ರು ನಿಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಇನ್ನ ಈ ದಿಂದ ಜೆ ಒಳಗಡೆ ಒಂದು ಎರಡು ಪ್ರಶ್ನೆಗಳು ಒಕಾಬ್ಲರಿ ಮೇಲೆ ಇರ್ತದೆ ಶಬ್ದಗಳ ಮೇಲೆ ಒಂದು ಸಮನಾರ್ಥಕ ಪದ ಮತ್ತು ವಿರುದ್ಧ ಪದ ಅಂದ್ರೆ ಸಿನೋನಿಮ್ಸ್ ಮತ್ತು ಎಂಥನಿಮಿ ಮೇಲೆ ಇರ್ತದೆ ಒಂದು ಪ್ರೆಪಿಕ್ಸ್ ಮತ್ತು ಸಫಿಕ್ಸ್ ಮೇಲೆ ಎಕ್ಸಾಂಪಲ್ ಆಯ್ ಕ್ವಶನ್ ಜೆ ಕ್ವಶನ್ ಆ ಥರನೇ ಇರ್ತವೆ ತರಿ ನೆಕ್ಸ್ಟ್ ಪ್ಯಾಸೇಜ್ ದಲ್ಲಿ ತಿಳಿತರಿ ಹಾ ನೆಕ್ಸ್ಟ್ ಇನ್ನ ನಿಮಗೆ ಇಪ್ಪತ್ತಾರನೇ ಪ್ರಶ್ನೆ ಏನಿದೆ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ಸ್ ಇದಾವೆ ಆರ್ಟಿಕಲ್ ಮೇಲೆ ಎರಡು ಮಾರ್ಕಸ್ ಇರ್ತದ ತುಂಬಾ ಸಿಂಪಲ್ ಎ ಅಂಡ್ ದ ಎಂಬ ಆರ್ಟಿಕಲ್ ಗಳು ಇರ್ತಾವ ಅದನ್ನು ಕೂಡ ನಾನು ಡಿಟೇಲ್ ಆಗಿ ಹೇಳ್ಕೊಡ್ತೀನಿ ಡೋಂಟ್ ವರಿ ಅಬೌಟ್ ಇಟ್ ಓಕೆ ನೆಕ್ಸ್ಟ್ ಪ್ರೆಪೊಸಿಷನ್ ಮೇಲೆ ಎರಡು ಅಂಕಗಳು ಪ್ರೆಪೊಸಿಷನ್ ಒಂದು ದೊಡ್ಡ ಲಿಸ್ಟ್ ಬರುತ್ತೆ ಎಲ್ಲವನ್ನೂ ಹೇಳ್ಕೊಡ್ತೀನಿ ಡೋಂಟ್ ವರಿ ನೆಕ್ಸ್ಟ್ ಇಪ್ಪತ್ತೇಳನೇದು ರೀವ್ ಆಸ್ ಡೈರೆಕ್ಟೆಡ್ ಅಂದ್ರೆ ಅವ್ರು ಏನು ಡೈರೆಕ್ಷನ್ ಕೊಟ್ಟಿದ್ದಾರೆ ಕ್ವಶನ್ ಟ್ಯಾಕ್ ಕೊಟ್ಟಿದ್ದಾರೆ ಫ್ರೇಮ್ ದ ಕ್ವಶನ್ಸ್ ಕೊಟ್ಟಿದ್ದಾರೆ ಅದಲ್ಲದೆ ಡ್ಯೂಫಾರ್ಮ್ ಕ್ವಶನ್ ಅನ್ನು ಮಾಡಂದಿದ್ದಾರೆ ನೀವೇನ್ ಮಾಡಬೇಕು ಆನ್ಸರ್ ಬರೆದ್ರೆ ಮೂರು ಅಂಕ ನಿಮಗೆ ಫಿಕ್ಸ್ ಇರುತ್ತೆ ಡೈಲಾಗ್ ಇದೆ ಈ ಡೈಲಾಗ್ಗೆ ನಾಲ್ಕು ಮಾರ್ಕಸ್ ಇದೆ ತುಂಬಾ ಈಸಿ ಹೆಂಗ್ ಬರಿಬೇಕು ಏನು ಅನ್ನೋದನ್ನ ನಾನು ನಿಮಗೆ ಡೈಲಾಗ್ ರೈಟಿಂಗ್ ಎಕ್ಸ್ಪ್ಲೇಷನ್ ಮಾಡುವಾಗ ಹೇಳ್ಕೊಡ್ತೇನೆ ನೆಕ್ಸ್ಟ್ ಕ್ವಶನ್ ನಂಬರ್ ಆರನೇ ಭಾಗದಲ್ಲಿ ಇಪ್ಪತ್ತೊಂಬತ್ತನೇ ಪ್ರಶ್ನೆಯನ್ನ ತುಂಬಾ ಸಿಂಪಲ್ ಆಗಿ ಕೊಟ್ಟಿರ್ತಾರೆ ಇದಕ್ಕೂ ನಾಲ್ಕು ಅಂಕಗಳೇ ಇರ್ತಾವ ಇನ್ನು ಕೊನೆಯದಾಗಿ ನಿಮಗೆ ಒಂದು ಲೆಟರ್ ರೈಟಿಂಗ್ ಇರುತ್ತೆ ಅಥವಾ ಒಂದು ಇವೆಂಟ್ ರೈಟಿಂಗ್ ಅಂತ ಅನ್ಬಹುದು ಇದನ್ನ ಸೊ ಇದನ್ನ ನೀವು ಕೂಡ ಬರೆದ್ರೆ ಐದು ಅಂಕಗಳೇ ಇರ್ತವೆ ಒಟ್ಟಾರೆ ಈ ರೀತಿಯಾದಂತಹ ಎಂಬತ್ತು ಅಂಕದ ಮಾಡಲ್ ಕ್ವಶನ್ ಪೇಪರ್ ನಿಮಗಿದೆ ತುಂಬಾ ಸಿಂಪಲ್ ಇದೆ ಇದರ ಮೇಲೆ ಪ್ರತಿಯೊಂದು ವಿಡಿಯೋಸ್ ನಾನು ಕ್ವಶನ್ ನಂಬರ್ನ ಹಾಕಿ ನಿಮ್ಗೆ ಮಾಡಿ ತೋರಿಸ್ತೀನಿ ಭಾಗ ಒಂದು ಭಾಗ ಎರಡು ಅಂತ ಹೇಳಿ ಎಷ್ಟು ಚೆನ್ನಾಗಿ ನೀವು ನನ್ನನ್ನು ಯೂಸ್ ಮಾಡ್ಕೋತೀರ ಈ ಒಂದು ಕ್ಲಾಸ್ದಿಂದ ನಿಮಗೆ ಅಷ್ಟು ಉತ್ತಮ ಅಂಕಗಳು ಬರ್ತಾವ ಒಟ್ಟಾರೆ ನಿಮ್ಮ ಫೆಬ್ರವರಿ ಹತ್ತು ಹದಿನಾಲ್ಕನೇ ತಾರೀಕು ಏನು ಎಕ್ಸಾಮ್ ಡೇಟ್ ಬಂದಿದಲ್ಲ ಅದ್ರ ಒಳಗಡೆ ಎಲ್ಲಾ ಕ್ಲಾಸಸ್ ಅನ್ನ ಓಕೆ ಅದಕ್ಕೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಚೂಸ್ ಮಾಡಿದ್ರೆ ನಿಮ್ ನೋಟಿಫಿಕೇಶನ್ ತಾನಾಗೆ ಬರುತ್ತೆ ತರಿ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಸೆಕ್ಷನ್ ಅಲ್ಲಿ ಐ ಆಮ್ ರೆಡಿ ಅನ್ನೋದನ್ನ ಟೈಪ್ ಮಾಡೋದನ್ನ ಮರಿಬೇಡಿ ನೀವೇನಾದ್ರೂ ಐ ಆಮ್ ರೆಡಿ ಅಂತ ಹೇಳಿದ್ರೆ ನಾನು ಮುಂದಿನ ವಿಡಿಯೋಸ್ ಗಳನ್ನ ಮಾಡ್ತೀನಿ ಇಲ್ಲ ಮಾಡ್ಲಿಕ್ಕೆ ಹೋಗೋದಿಲ್ಲ ಓಕೆ ಬಾಯ್